ವಿಡಿಯೋಗಳೆಲ್ಲ 4-5 ವರ್ಷಗಳ ಹಿಂದಿನಿದೆ. ಆಗ ಜೆಡಿಎಸ್ ಕಾಂಗ್ರೆಸ್ ಅಲೈನ್ಸ್ ಜೊತೆಗಿತ್ತು ಅಂತ ಸಿಟಿ ರವಿ ಆರೋಪ ಮಾಡಿದ್ರು. ಏನತ್ತ ಪ್ರಜ್ವಲ್ ರೇವಣ್ಣ ಅವರ ಎಲ್ಲಾ ಲೈಂಗಿಕ ಹಗರಣದ ವಿಡಿಯೋಗಳು 4-5 ವರ್ಷಗಳ ಹಿಂದಿನದ್ದು. ಆಗ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಅಲೈನ್ಸ್ ಅಲ್ಲಿ ಇತ್ತು, ನಮ್ ಜೊತೆ ಇರಲಿಲ್ಲ. ಒನ್ ಮೋರ್ ಥಿಂಗ್ ಸರ್, ಸಿಟಿ ರವಿ ಸುಳ್ಳು ಹೇಳ್ತಾ ಇದ್ದಾರೆ. ಆಗ ಜೆಡಿಎಸ್ ನವರು ಕೂಡ ಬಿಜೆಪಿಯವರು ಒಂದು ಕಮ್ಯುನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರು. ನಾವು ಯಾವ ಕಾರಣಕ್ಕೂ ಕೂಡ ಕಮ್ಯುನಲ್ ಪಾರ್ಟಿ ಜೊತೆ ಶಾಮೀಲ್ ಆಗಲ್ಲ ಅಂತ ಹೇಳಿದರು, ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳಿದರು. ನಂಬರ್ ಒನ್, ದೇವೇಗೌಡರು ಏನು ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಿನಿ ಅಂತ ಹೇಳಿದರು. ಹೊರದೇಶಕ್ಕೊಟ್ಟೋಯ್ತೀನಿ ಅಂತ ಹೇಳಿದರು. ಆಗ ಬಿಜೆಪಿ ಕೋಮುವಾದಿ ಪಕ್ಷದ ಜೊತೆ ಶಾಮೀಲ್ ಆಗಿದ್ರ? ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ? ಕಂಪ್ಲೇಂಟ್ ಕೊಟ್ಟಿದ್ದೀರ? ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದೀರ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅಲಯನ್ಸ್ ಮಾಡಿಕೊಂಡು ಅವ್ರನ್ನ ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೇನು ಹೇಳ್ತಾರೆ? ಅದರಿಂದ ನಮಗೆ ಗೊತ್ತಿರಲಿಲ್ಲ. ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳುವಾಗ ಜೆಡಿಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರಲ್ಲ, ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡ್ಕೊಂಡಿದ್ದೀವಿ. ಯಾರು ನೋಡಿಯಪ್ಪ, ನಾವು ಯಾವುದು ಕೂಡ ಕಾನೂನು ಏನ್ ಮಾಡ್ತದೆ ಅದನ್ನ ಮಾತ್ರ ಮಾಡೋದು. ನಾವು ಯಾವುದು ಕೂಡ ಬಲಾತ್ಕಾರ ಮಾಡೋದಾಗ್ಲಿ ಹಿಂಸೆ ಕೊಡೋದಾಗ್ಲಿ ಅದರಲ್ಲಿ ನಂಬಿಕೆ ಇಲ್ಲ. ನಾವು ಯು ಬಿಲೀವ್ ಇನ್ ರೂಲ್ ಆಫ್ ಲಾ. ಗೊತ್ತಾಯ್ತಾ? ಕಾನೂನು ಏನ್ ಹೇಳ್ತದೆ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಹೇಳಿದ್ರಲ್ಲ ಇವರು, ನಾವು ಗ್ರೀನ್ ಅಂತ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಲಾಸ್ಟ್ ಡೇ ನೋ ದೇರ್ ಆರ್ ಟೂ ಮೆನಿ ಮಿಲಿಯನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.